ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಭಾರತದ ಫೇವರೇಟ್ ಪ್ಯಾಂಡಮಿಕ್ ಸ್ನಾಕ್ ಡೋಲೋ ಸಿಕ್ಸ್ ಫಿಫ್ಟಿ ಯಾರಿಗೂ ಗೊತ್ತಿಲ್ಲ ಇದು ಇದು ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಎಲ್ರಿಗೂ ಕೂಡ ಗೊತ್ತಿರುವಂಥ ಒಂದು ಪ್ಯಾಂಡಮಿಕ್ ಸ್ನ್ಯಾಕ್ ಮಾತ್ರೆ ಜ್ವರ ಒಂದಾಗ ಕೊಡೋ ಮಾತ್ರೆ ಔಷಧಿ ಇದು ಇದರ ನಿರ್ಮಾತೃಗಳು ಮೈಕ್ರೋ ಲ್ಯಾಬ್ಸ್ ಲಿಮಿಟೆಡ್ ಬೆಂಗಳೂರು ಮೂಲದ ಈ ಸಂಸ್ಥೆ ಸಾವಿರ ಕೋಟಿ ರೂಪಾಯಿ ದುಡ್ಡನ್ನು ದುಡ್ಡನ್ನ ನೀರಿನಂತೆ ಖರ್ಚು ಮಾಡಿದೆ ಅನ್ನೋದಕ್ಕೆ ದೊಡ್ಡ ವಿಚಾರ ಆಗ್ತಾ ಇದೆ ಅರೆ ಸಾವಿರಾರು ಕೋಟಿ ವ್ಯವಹಾರ ಇರೋರು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡ್ಲಿ ಬಿಡ್ರಿ ನಿಮಗೆ ಯಾಕೆ ತಲೆಬಿಸಿ ಅಂತ ನೀವು ಕೇಳಬಹುದು ಆದರೆ ಇವರು ಸಾವಿರ ಕೋಟಿಗೂ ಅಧಿಕ ಹಣವನ್ನ ಖರ್ಚು ಮಾಡಿದ್ದಾರೆ ಅಂತ ಆರೋಪ ಮಾಡಲಾಗ್ತಿರೋದು ಯಾವ್ದ್ರ ಮೇಲ್ ಗೊತ್ತಾ ಡಾಕ್ಟರ್ ಗಳಿಗೆ ಫ್ರೀ ಬೀಸನ್ನು ಕೊಡೋಕೆ ಫ್ರೀ ಗಿಫ್ಟ್ಗಳನ್ನು ಕೊಡೋಕೆ ಈ ಕೇಸ್ ಈಗ ಸುಪ್ರೀಂ ಕೋರ್ಟ್ ವಿಚಾರಣೆ ನಡೀತಾ ಇದೆ ಸುಪ್ರೀಂ ಕೋರ್ಟ್ ಕೂಡ ಈ ವಿಚಾರ ತುಂಬಾ ಗಂಭೀರವಾದ ವಿಚಾರ ಅಂತ ಇದನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿದೆ ಸ್ನೇಹಿತರ ಫೆಡರೇಷನ್ ಆಫ್ ಮೆಡಿಕಲ್ ಅಂಡ್ ಸೇಲ್ಸ್ ರೆಪ್ರೆಸೆಂಟೇಟಿವ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಫೈಲ್ ಮಾಡಿರುವಂತಹ ಕೇಸ್ ವಿಚಾರಣೆ ವೇಳೆ ಈ ಎಲ್ಲ ಬೆಳವಣಿಗೆಗಳಾಗಿದೆ ಇಲ್ಲಿ ಈ ಅಸೋಸಿಯೇಷನ್ ಕಡೆಯಿಂದ ಅಡ್ವೊಕೇಟ್ ಸಂಜಯ್ ಪಾರಿಖ್ ವಾದವನ್ನು ಮಾಡಿಸಿದರು ನಾವಿಲ್ಲಿ ಗಮನಿಸಬೇಕಾಗಿರೋದು ನೆನಪಲ್ಲಿ ಇಟ್ಕೋಬೇಕಾಗಿರೋದು ಏನು ಅಂದರೆ ಸೆಂಟ್ರಲ್ ಬೋರ್ಡ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್ ಅಂದರೆ ಈ ತೆರಿಗೆ ಅಧಿಕಾರಿಗಳು ಕೂಡ ಕೆಲವೇ ದಿನಗಳ ಹಿಂದೆ ಈ ಡೋಲೋ ಸಿಕ್ಸ್ ಫಿಫ್ಟಿ ಮಾತ್ರೆಯ ತಯಾರಕ ಕಂಪನಿಯ ಮೂವತ್ತಾರು ಲೊಕೇಶನ್ಸ್ ಮೇಲೆ ರೇಡ್ ಮಾಡಿದರು ಒಂಬತ್ತು ರಾಜ್ಯಗಳಲ್ಲಿ ಹರಡಿದ್ದಂಥ ಈ ಡೋಲೋ ಸಿಕ್ಸ್ ಫಿಫ್ಟಿ ಮಾತ್ರೆಯ ಓನರ್ ಇದಾರಲ್ಲ ಮೈಕ್ರೋಲ್ಯಾಬ್ಸ್ ಲಿಮಿಟೆಡ್ ಅದರ ಸ್ಥಳಗಳ ಮೇಲೆ ಆ ಸಾಮ್ರಾಜ್ಯದ ಮೇಲೆ ತೆರಿಗೆ ಅಧಿಕಾರಿಗಳು ದಾಳಿ ಮಾಡಿದರು ಏನು ಆರೋಪ ಮಾಡಲಾಗಿತ್ತು ಆಗ ತೆರಿಗೆ ಅಧಿಕಾರಿಗಳ ಕಡೆಯಿಂದ ಅನ್ಎಥಿಕಲ್ ಪ್ರಾಕ್ಟಿಸ ಟ್ಯಾಕ್ಸ್ ಇವೇಷನ್ ಅಂದರೆ ಅನೈತಿಕವಾದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಇವರು ಬಿಸ್ನೆಸ್ ಮಾಡಬೇಕಾದ್ರೆ ಕೆಲವೊಂದಷ್ಟು ಅನ್ಎಥಿಕಲ್ ಪ್ರಾಕ್ಟಿಸ ಫಾಲೋ ಮಾಡ್ತಾ ಇದ್ದಾರೆ ಹಾಗೂ ಮುನ್ನೂರು ಕೋಟಿ ರೂಪಾಯಿಗ ತೆರಿಗೆ ವಂಚನೆ ತೆರಿಗೆಯ ಮರೆಮಾಚುವ ಕೆಲಸ ನಡೆದಿದೆ ಅನ್ನುವಂತ ಆರೋಪವನ್ನ ಸಿ ಬಿ ಡಿ ಟಿ ಆ ಸಂದರ್ಭದಲ್ಲಿ ಮಾಡಿತು ಈಗ ಸುಪ್ರೀಂ ಕೋರ್ಟ್ನಲ್ಲಿ ದಾಖಲಾಗಿರೋ ಕೇಸ್ನಲ್ಲಿ ಏನೆಲ್ಲ ಹೇಳಿದ್ದಾರೆ ಅಂದರೆ ಈ ಮೈಕ್ರೋ ಆಪ್ಸ್ ಲಿಮಿಟೆಡ್ ಅವರು ಡೋಲೋ ಮಾತ್ರೆಯನ್ನೇ ಬರ್ಕೊಡಿ ಅಂತ ಹೇಳೋಕೆ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಹಾಗೂ ದೇಶದಾದ್ಯಂತ ಸಾವಿರಾರು ಡಾಕ್ಟರ್ಸ್ಗೆ ಈ ದುಡ್ಡನ್ನು ಕೊಟ್ಟಿದ್ದಾರೆ ಕಿಕ್ ಬ್ಯಾಕ್ ಕೊಟ್ಟಿದ್ದಾರೆ ಇದೇ ಔಷಧಿಯನ್ನು ಬರ್ಕೊಡ್ಬೇಕು ನೀವು ಅಂತ ಪ್ರಿಸ್ಕ್ರಿಪ್ಷನ್ ಕೊಡೋಕೆ ದುಡ್ಡನ್ನ ಕೊಟ್ಟಿದ್ದಾರೆ ಅಥವಾ ಗಿಫ್ಟ್ ಕೊಟ್ಟಿದ್ದಾರೆ ಅನ್ನುವಂಥದ್ದು ಆರೋಪ ಇಲ್ಲಿ ಭಾರತದಲ್ಲಿ ಮತ್ತು ವಿಶ್ವಾದ್ಯಂತ ಇದೊಂದು ದೊಡ್ಡ ಮಾಫಿಯಾ ಇದೆ ಔಷಧ ಮಾಫಿಯಾ ಇದೆ ಈ ಹಿಂದಿನದಲ್ಲೂ ಕೂಡ ಆರೋಪ ಇದೆ ಪ್ರಿಸ್ಕ್ರಿಪ್ಷನ್ ಬರೆಯೋಕೆ ಅದು ಔಷಧಿದಾಗಿರ್ಬೋದು ಅಥವಾ ಲ್ಯಾಬ್ ಟೆಸ್ಟ್ಗಳದಾಗಿರ್ಬೋದು ದುಡ್ಡನ್ನ ಕೊಡಲಾಗುತ್ತೆ ವೈದ್ಯರುಗಳಿಗೆ ಅಂತ ಕೆಲವು ಸಲ ಡಾಕ್ಟರ್ಸ್ ಇಂಥ ಪರ್ಟಿಕ್ಯುಲರ್ ಲ್ಯಾಬ್ಗೆ ಹೋಗಿ ಇಂಥದ್ದೇ ಟೆಸ್ಟ್ ಮಾಡಿಸಿ ಅಂತ ಸೂಚಿಸುವುದನ್ನು ಕೂಡ ನೀವು ಗಮನಿಸಿರ್ಬೋದು ವಿಶೇಷವಾಗಿ ಕೆಲವೊಂದ್ಸಲ ಅಗತ್ಯ ಇಲ್ಲ ಅಂದ್ರೂ ಕೂಡ ಆ ಟೆಸ್ಟ್ ಎಲ್ಲ ಮಾಡಬೇಕಾದ ಅಗತ್ಯ ಇಲ್ಲ ಅಂದ್ರೂ ಕೂಡ ಒಂದಷ್ಟು ಟೆಸ್ಟ್ ಗಳನ್ನ ಪಡ್ಕೊಡ್ತಾರೆ ಅನ್ನುವಂತಹ ಆರೋಪಗಳನ್ನ ಕೂಡ ಮಾಡಲಾಗುತ್ತೆ ಆದ್ರೆ ಸ್ನೇಹಿತರೆ ಗಮನದಲ್ಲಿ ಇರಲಿ ನಿಮಗೆ ಈ ವಿಚಾರದಲ್ಲಿ ವಾದ ಮಾಡೋಕ್ಕಾಗಲ್ಲ ನಾವು ಆರ್ಗ್ಯೂ ಮಾಡೋಕ್ಕಾಗಲ್ಲ ಯಾಕಂದ್ರೆ ನಮಗೆ ಗೊತ್ತಿಲ್ಲ ಅದು ನಿಜವಾಗ್ಲೂ ಅಗತ್ಯ ಇರೋ ಟೆಸ್ಟ್ ಅಥವಾ ಸುಮ್ಮನೆ ಹೇಳ್ತಿದ್ದಾರೆ ಅಂತ ಅದನ್ನ ಪ್ರತ್ಯೇಕವಾಗಿ ನೋಡೋಕೆ ನಮಗೆ ಗೊತ್ತಾಗಲ್ಲ ಜಡ್ಜ್ ಮಾಡೋಕ್ಕಾಗಲ್ಲ ಹೀಗಾಗಿ ಆರೋಗ್ಯ ದೃಷ್ಟಿಯಲ್ಲಿ ನಾವು ಯಾವುದೇ ರೀತಿ ರಿಸ್ಕನ್ನು ಅನ್ನು ಸಾಧ್ಯನೇ ಸಾಧ್ಯ ಇಲ್ಲ ನಾವು ಅದನ್ನು ಮಾಡಿಸ್ಲೇಬೇಕು ಮಾಡಲೇಬೇಕು ವೈದ್ಯರು ಹೇಳಿದ್ಮೇಲೆ ನಾವು ಮಾಡಲೇಬೇಕು ಎಲ್ಲ ವೈದ್ಯರು ಈ ರೀತಿ ಅವರ ಲಾಭ ದೃಷ್ಟಿಯಿಂದ ಕಿಕ್ ಬ್ಯಾಕ್ ಪಡೆಯೋಕ್ಕೋಸ್ಕರನೇ ಬರ್ಕೊಡ್ತಾರೆ ಅಂತ ಯೋಚನೆ ಮಾಡೋದು ಕೂಡ ತಪ್ಪಾಗುತ್ತೆ ಎಷ್ಟೋ ಸಂದರ್ಭಗಳಲ್ಲಿ ಹಲವಾರು ರೀತಿಯ ಟೆಸ್ಟ್ಗಳ ಅಗತ್ಯ ಇರುತ್ತೆ ಇಲ್ಲಿ ಓಕೆ ಓಕೆ ಇಲ್ಲಿ ವರದಿ ನೋಡಿದ್ವಿ ನಾವು ಇನ್ನು ಡಾಕ್ಟ್ರು ಬರ್ಕೊಟ್ರು ನಾವು ಮಾಡಿಸಲ್ಲ ಅಲ್ವೇ ಅಲ್ಲ ಅಗತ್ಯ ಇರುತ್ತೆ ನಮ್ಮ ಕಡೆಯಿಂದ ನಾವು ಇಲ್ಲಿ ಈಗ ಆ್ಯಕ್ಟಿವಿಸಮ್ ಅಥವಾ ಕಾರ್ಯಾಚರಣೆ ಶುರು ಮಾಡೋದು ಇದು ದಾರಿಯಲ್ಲ ಇದಕ್ಕೆ ನಿಯಮವನ್ನು ಸರ್ಕಾರದ ಕಡೆಯಿಂದ ರೂಪಿಸಬೇಕು ಅದ್ರ ಬಗ್ಗೆ ನಾವು ನೆಕ್ಸ್ಟ್ ಬರ್ತೀವಿ ಸೊ ಕ್ಲಿಯರಾಗಿ ಹೇಳ್ತಾ ಇದ್ದೀವಿ ವೈದ್ಯರು ಏನಾದರೂ ಟೆಸ್ಟ್ ಮಾಡಿಸಿ ಅಂತ ಹೇಳಿದ್ರೆ ಇಂಥ ಮಾತ್ರೆ ತಗೊಳ್ಳಿ ಅಂತ ಹೇಳಿದ್ರೆ ದಯವಿಟ್ಟು ನೀವು ತಗೋಬೇಕು ಇಲ್ಲಿ ಇನ್ವೆಸ್ಟಿಗೇಷನ್ ಮಾಡೋ ಕೆಲಸ ಡಾಕ್ಟರ್ ಡೌಟ್ ಇಂದ ನೋಡುವಂತ ಕೆಲಸ ಅದು ಪೇಷೆಂಟ್ ದ ಅಲ್ವೇ ಅಲ್ಲ ಆ ರೀತಿ ಮಾಡಿದ್ರೆ ನಮ್ಮ ಆರೋಗ್ಯಕ್ಕೆ ಹಾನಿ ಆಗಬಹುದು ಯಾಕಂದ್ರೆ ಎಲ್ಲ ವೈದ್ಯರು ಈ ರೀತಿ ಕಿಕ್ ಬ್ಯಾಕ್ ಪಡೆಯೋಕ್ಕೋಸ್ಕರನೇ ಕೊಡ್ತಾರೆ ಅಂತ ಕೂಡ ಹೇಳಕ್ ಆಗಲ್ಲ ಹಾಗಾದ್ರೆ ದಾರಿನೇ ಇಲ್ವಾ ಅದ್ರ ಬಗ್ಗೆ ನಾವು ಬರ್ತೀವಿ ಕೆಲವೇ ಕ್ಷಣಗಳಲ್ಲಿ ಬರ್ತೀವಿ ಸ್ನೇಹಿತರೆ ಈ ರೀತಿ ಆರೋಪ ಇದೆಯಲ್ಲ ಡಾಕ್ಟರ್ಸ್ಗೆ ಕಿಕ್ ಬ್ಯಾಕ್ ಕೊಡ್ತಾರೆ ಅಂತ ಅದರಲ್ಲಿ ಬರೀ ದುಡ್ಡು ಮಾತ್ರ ಅಲ್ಲ ಕೆಲವು ಸಲ ದುಡ್ಡು ಕೆಲವು ಸಲ ಐಫೋನ್ಸ್ ಜ್ಯುವೆಲ್ರಿ ಫಾರಿನ್ ಟ್ರಿಪ್ ನ ಈ ರೀತಿ ಕೊಡ್ತಾರೆ ಅಂತ ಆರೋಪಗಳನ್ನ ಮಾಡಲಾಗುತ್ತೆ ಇಲ್ಲಿ ಇನ್ನೊಂದು ವಿಚಾರ ಏನು ಗೊತ್ತಾ ಡಾಕ್ಟರ್ಸ್ ಕೂಡ ಅಸಹಾಯಕರಾಗಿರ್ತಾರೆ ಎಷ್ಟೋ ಸಲ ಏನಾಗುತ್ತೆ ಕೋಟ್ಯಂತರ ರೂಪಾಯಿವರೆಗೆ ಹೋಗುತ್ತೆ ಮೆಡಿಕಲ್ ಸೀಟ್ಸು ಕೋಟ್ಯಂತರ ರೂಪಾಯಿ ವರೆಗೆ ಹೋಗುತ್ತೆ ಈ ಎಮ್ ಎಮ್ ಬಿ ಬಿ ಎಸ್ ಬಿ ಡಿ ಎಸ್ ಮಾಡೋಷ್ಟರಲ್ಲಿ ಸುಸ್ತಾಗಿರ್ತಾರೆ ಅದಾದಮೇಲೆ ಎಮ್ ಡಿ ಎಮ್ ಡಿ ಎಸ್ ಎಲ್ಲ ಮಾಡಬೇಕು ಅಂತ ಹೇಳಿದ್ರೆ ಹಣ್ಣು ಗಾಯಿ ಆಗಿರ್ತಾರೆ ಸಿಕ್ಕಾಪಟ್ಟೆ ದುಡ್ಡಿರೋರು ಈ ಪೇಮೆಂಟ್ ಸೀಟ್ ಎಲ್ಲ ಮ್ಯಾನೇಜ್ಮೆಂಟ್ ಸೀಟ್ ತಗೊಳ್ತಾರೆ ಕೋಟ್ಯಂತರ ರೂಪಾಯಿ ಸುರಿದಿರ್ತಾರೆ ಇಲ್ಲ ಅದು ಪ್ರೈವೇಟ್ ಸೀಟ್ ಅಥವಾ ಗೌರ್ಮೆಂಟ್ ಸೀಟ್ ಸಿಕ್ತು ಅಂದ್ರೂ ಕೂಡ ಲಕ್ಷಾಂತರ ರೂಪಾಯಿ ಎಜುಕೇಷನ್ ಲೋನ್ ಮಾಡಿರ್ತಾರೆ ಬಡ್ಡಿ ಸಮೇತ ದುಡ್ಡನ್ನು ಇ ಎಮ್ ಐ ಕಟ್ತಾ ಇರ್ತಾರೆ ಅಂತ ಸಂದರ್ಭದಲ್ಲಿ ಈ ಹೈ ಎಜುಕೇಷನ್ ಕಾಸ್ಟ್ ಇದೆಯಲ್ಲ ಅದು ಕೂಡ ಡಾಕ್ಟರ್ಸ್ ನ ಫೋರ್ಸ್ ಮಾಡುತ್ತೆ ಕಿಕ್ ಬ್ಯಾಕ್ ತಗೊಳ್ಳೋಕೆ ಅನ್ನುವಂತ ಒಂದು ವಿಚಾರವನ್ನ ಕೂಡ ನಾವಿಲ್ಲಿ ಮರೆಯೋ ಹಾಗಿಲ್ಲ ಈ ಡೋಲೋ ಸಿಕ್ಸ್ ಫಿಫ್ಟಿ ಮಾತ್ರ ವಿಚಾರಕ್ಕೆ ಬನ್ನಿ ಇಲ್ಲಿ ಇಲ್ಲಿ ಇನ್ನೊಂದು ಆರೋಪ ಏನು ಗೊತ್ತಾ ಈ ಐನೂರು ಎಮ್ ಜಿಗಿಂತ ಒಳಗಿನ ಮಾತ್ರೆಗಳೇನಿದೆ ಸರ್ಕಾರ ನಿಯಂತ್ರಣ ಮಾಡುತ್ತೆ ರೇಟನ್ನು ಆದರೆ ಐನೂರು ಎಮ್ ಜಿಗಿಂತ ಹೆಚ್ಚಿನ ಮಾತ್ರೆಗಳನ್ನು ನೇರವಾಗಿ ಔಷಧ ತಯಾರಿಕಾ ಕಂಪ್ನಿನೇ ರೇಟ್ ಡಿಸೈಡ್ ಮಾಡಬಹುದು ಹೆಚ್ಚು ಮಾಡೋದು ಕಮ್ಮಿ ಮಾಡೋದು ಅವರೇ ಮಾಡಬಹುದು ಪರ್ಮಿಷನ್ ಇಲ್ಲದೆ ಹೀಗಾಗಿ ಈ ಡೋಲೋ ಸ್ವಿ ಫಿಫ್ಟಿ ತಯಾರಕರು ಐನೂರು ಎಂಜಿಗಿಂತ ಹೆಚ್ಚಿನ ಮಾತ್ರೆಯ ಸಿಕ್ಸ್ ಫಿಫ್ಟಿಯನ್ನೇ ಪ್ರಿಸ್ಕ್ರೈಬ್ ಮಾಡುವಂತೆ ವೈದ್ಯರಿಗೆ ಕುಮ್ಮಕ್ಕು ಕೊಡ್ತಾ ಇದ್ರು ಅನ್ನುವಂಥ ಆರೋಪಗಳನ್ನ ಕೂಡ ಇಲ್ಲಿ ಮಾಡಲಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯೂನಿಫಾರ್ಮ್ ಕೋಡ್ ಆಫ್ ಫಾರ್ಮಾಸ್ಯೂಟಿಕಲ್ ಮಾರ್ಕೆಟಿಂಗ್ ಪ್ರಾಕ್ಟೀಸಸ್ ಇದೊಂದು ಕೋಡ್ ಇದೆ ಆಲ್ರೆಡಿ ಒಂದು ಕೋಡ್ ಇದೆ ಇದನ್ನು ಎಫೆಕ್ಟಿವ್ ಆಗಿ ಜಾರಿ ಮಾಡಬೇಕು ಅಂತ ಸರ್ವೋಚ್ಚ ನ್ಯಾಯಾಲಯಕ್ಕೆ ಈಗ ಕೇಸನ್ನು ಹಾಕಿ ಕೇಳಿಕೊಳ್ಳಲಾಗಿದೆ ಜೊತೆಗೆ ಈ ಕೋಡನ್ನು ಜಾರಿ ಮಾಡೋದ್ರ ಜೊತೆಗೆ ಒಂದು ಮೆಕನಿಸಂ ಬೇಕು ಮಾನಿಟರ್ ಮಾಡೋಕ್ಕೊಂದು ವ್ಯವಸ್ಥೆ ಬೇಕು ಅದರಲ್ಲಿ ಪಾರದರ್ಶಕತೆ ಬೇಕು ಹೊಣೆಗಾರಿಕೆ ಬೇಕು ಅಕೌಂಟಬಿಲಿಟಿ ಬೇಕು ಅಂತ ಕೂಡ ಕೋರ್ಟ್ ಬಳಿ ಈಗ ರಿಕ್ವೆಸ್ಟ್ ಅನ್ನು ಮಾಡಲಾಗಿದೆ ಈ ರೂಲ್ಸ್ ಇದೆಯಲ್ಲ ಎರಡು ಸಾವಿರದ ಹದಿನೈದರಲ್ಲೇ ನರೇಂದ್ರ ಮೋದಿ ಸರ್ಕಾರ ಬಂದಾಗ ಎನ್ ಡಿ ಎ ಸರ್ಕಾರ ಬಂದಾಗ ಇದನ್ನು ಜಾರಿ ಮಾಡಲಾಗಿತ್ತು ಫಾರ್ಮಾ ಅಸೋಸಿಯೇಷನ್ಸ್ ಇರ್ತಾವಲ್ಲ ಅವರು ಒಂದು ಮೆಕನಿಸಮ್ ಸೆಟಪ್ ಸೆಟ್ ಅಪ್ ಮಾಡಬೇಕು ಅದರಲ್ಲಿ ಕಂಪ್ಲೇಂಟ್ ಇದ್ರೆ ಕಂಪ್ಲೇಂಟ್ ಕೊಡೋಕ್ಕೂ ಕೂಡ ವ್ಯವಸ್ಥೆ ಇರಬೇಕು ಅಲ್ಲಿ ಒಂದು ಹಂತದಲ್ಲಿ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಲೆವೆಲ್ಗೆ ಅಪೀಲ್ ಮಾಡೋಕು ಕೂಡ ಎರಡು ಹಂತದ ವ್ಯವಸ್ಥೆಯನ್ನು ಮಾಡಬೇಕು ಅಂತೆಲ್ಲ ಇದೆ ಅದರಲ್ಲಿ ಆದರೆ ಇದು ಯಾವುದು ಕೂಡ ಮ್ಯಾಂಡೇಟ್ರಿ ಮಾಡಿಲ್ಲ ಕಡ್ಡಾಯ ಮಾಡಿಲ್ಲ ವಾಲಂಟ್ರಿ ಆಗಿದೆ ಅದು ಅಂದರೆ ಇಚ್ಛೆಯಿಂದ ಈ ಅಸೋಸಿಯೇಷನ್ಸ್ ಬೇಕಾದರೆ ಮಾಡ್ಕೋಬಹುದು ಅಂತ ಆದರೆ ಈಗ ಅದನ್ನ ಮ್ಯಾಂಡೇಟ್ರಿ ಮಾಡಬೇಕು ಈ ಕೋಡನ್ನು ಫಾಲೋ ಮಾಡೋದು ಕಡ್ಡಾಯ ಅಂತ ಅದನ್ನ ಮಾಡಿ ಅಂತ ರಿಕ್ವೆಸ್ಟ್ ಮಾಡಲಾಗಿದೆ ಸುಪ್ರೀಂ ಕೋರ್ಟ್ ಬಳಿ ಯಾಕಂದ್ರೆ ಈ ರೀತಿ ಫಾರ್ಮಾ ಕಂಪನಿಗಳಿಂದ ಲ್ಯಾಬ್ಗಳಿಂದ ಹಣವನ್ನ ಪಡ್ಕೊಂಡು ವೈದ್ಯರು ಪ್ರಿಸ್ಕ್ರೈಬ್ ಮಾಡ್ತಾ ಇದ್ರೆ ಎಲ್ಲರೂ ಅಲ್ಲ ಕೆಲವೊಂದಷ್ಟು ವೈದ್ಯರಾದ್ರು ಕೂಡ ಇದನ್ನು ಮಾಡ್ತಾ ಇದಾರೆ ಅಂತ ಅನ್ಕೊಳ್ಳಿ ಅದರಿಂದ ಏನಾಗುತ್ತೆ ಈ ರೀತಿ ಒಂದು ಕೆಟ್ಟ ಅಭ್ಯಾಸ ಐತಿ ಅಲ್ಲ ಇದು ಔಷಧಗಳ ಅತಿಯಾದ ಬಳಕೆಗೂ ಕಾರಣ ಆಗ್ಬೋದು ರೋಗಿ ಅಗತ್ಯಕ್ಕಿಂತ ಹೆಚ್ಚಿನ ಔಷಧಿಯನ್ನು ಸೇವಿಸುವ ರೀತಿ ಮಾಡೋಕ್ಕೂ ಕೂಡ ಕಾರಣ ಆಗಬಹುದು ಅಥವಾ ದುಬಾರಿ ಬೆಲೆಯ ಈ ಹೈ ಸ್ಟ್ಯಾಂಡರ್ಡ್ ಔಷಧಗಳಿರ್ತಾವಲ್ಲ ಅವುಗಳನ್ನು ಮಾರ್ಕೆಟಲ್ಲಿ ಜೋರಾಗಿ ಪ್ರಮೋಟ್ ಮಾಡೋಕ್ಕೂ ಕೂಡ ಇದು ಕಾರಣ ಆಗ್ಬೋದು ಜೊತೆಗೆ ಎಷ್ಟೋ ಜನ ಔಷಧ ತಯಾರಕರು ಮಾರ್ಕೆಟಲ್ಲಿ ತಾವು ಬಿಸ್ನೆಸ್ ಮಾಡಬೇಕಂತ ಬಂದಿರ್ತಾರೆ ಅವ್ರ ಬಳಿ ಅಷ್ಟೊಂದು ಇವರಷ್ಟೆಲ್ಲ ದುಡ್ಡಿರೋದಿಲ್ಲ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿರುವಂಥ ಇವ್ರ ಬಳಿ ಇರೋಷ್ಟು ಸಾವಿರಾರು ಕೋಟಿ ಚೆಲ್ಲಕ್ಕೆ ಇರೋದಿಲ್ಲ ಅವರ ಅವರ ಒಂದು ಸಾಮರ್ಥ್ಯನೇ ಕಿಲ್ಲ ಆಗ್ಬಿಡ್ಬೋದು ಅವ್ರ ಮಾರ್ಕೆಟಲ್ಲಿ ಇವ್ರ ಮುಂದೆ ಕಾಂಪಿಟೇ ಮಾಡೋಕೆ ಆಗದೆ ಅವರು ಬಾಗಿಲು ಹಾಕ್ಕೊಳ್ಬೇಕಾಗಿ ಬರ್ಬೋದು ಕಾಂಪಿಟೇಷನ್ ಕಿಲ್ಲ ಆಗ್ಬೋದು ಈ ರೀತಿಯೆಲ್ಲ ಕಾರಣಗಳಿಂದಾಗಿ ಇದಕ್ಕೊಂದು ರೆಗ್ಯುಲೇಷನ್ ಬೇಕು ನಿಯಂತ್ರಣ ಮಾಡಬೇಕು ಈ ಫಾರ್ಮಾಸ್ಯುಟಿಕಲ್ ಉತ್ಪನ್ನಗಳ ಉತ್ಪಾದನೆ ಮತ್ತು ಮಾರಾಟದಲ್ಲಿ ಈ ರೀತಿಯ ಭ್ರಷ್ಟಾಚಾರ ವೈದ್ಯರುಗಳಿಗೆ ಲಂಚ ಕೊಟ್ಟು ಮಾಡಿಸೋದನ್ನು ಅವಾಯ್ಡ್ ಮಾಡಬೇಕು ಅಂತ ಈಗ ಸುಪ್ರೀಂ ಕೋರ್ಟ್ ಬಳಿ ಬಲವಾಗಿ ಮನವಿಯನ್ನು ಮಾಡಲಾಗ್ತಾ ಇದೆ ಸುಪ್ರೀಂ ಕೋರ್ಟ್ ಕೂಡ ಸ್ಟ್ರಾಂಗ್ ಆಗಿ ಪ್ರತಿಕ್ರಿಯೆ ಕೊಟ್ಟಿದೆ ಈ ರೀತಿ ವಿಚಾರಗಳು ಕೇಳ್ತಾ ಇದ್ರೆ ನಮಗೆ ಆಘಾತ ಆಗ್ತಾ ಇದೆ ಇದನ್ನು ಕಿವಿಗೆ ಮ್ಯೂಸಿಕ್ ರೀತಿ ನಮಗೆ ಕೇಳಿಸ್ತಾ ಇಲ್ಲ ನನಗೂ ಕೂಡ ಕೊರೋನಾ ಬಂದಾಗ ಇದೇ ರೀತಿ ಡೋರೋ ಸಿಕ್ಸ್ ಫಿಫ್ಟಿಯನ್ನೇ ತಗೊಳ್ಳಿ ಅಂತ ವೈದ್ಯರು ಹೇಳಿದರು ಇದು ತುಂಬ ಸೀರಿಯಸ್ ಮ್ಯಾಟರ್ ಅಂತ ಜಸ್ಟಿಸ್ ಡಿ ವೈ ಚಂದ್ರಚೂಡ್ ಕೋರ್ಟ್ನಲ್ಲಿ ಒಂದು ರೀತಿ ಆಶ್ಚರ್ಯವನ್ನು ವ್ಯಕ್ತಪಡಿಸಿದ್ದಾರೆ ಇದನ್ನೆಲ್ಲ ಕೇಳ್ತಾ ಕೇಳ್ತಾ ಈ ರೀತಿ ವಾದ ಮಂಡನೆ ಆಗ್ತಿದ್ದಾಗ ಫುಲ್ ಸರ್ಪ್ರೈಸ್ ಆಗಿದ್ರು ಜಸ್ಟಿಸ್ ಡಿ ವೈ ಚಂದ್ರಚೂಡ್ ಅವರು ಈ ಬೆಂಚಲ್ಲಿ ಅಲ್ಲಿ ಎಸ್ ಬೋಪಣ್ಣ ಅವರು ಕೂಡ ಇದ್ದರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರಕ್ಕೆ ನೋಟಿಸ್ ಕೊಟ್ಟಿದೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಹತ್ತು ದಿನಗಳಲ್ಲಿ ಉತ್ತರವನ್ನು ಕೊಡಿ ಅಂತ ಈಗ ಕೇಂದ್ರ ಸರ್ಕಾರಕ್ಕೆ ಕೋರ್ಟ್ ಹೇಳಿದೆ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ